ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರಗಳು ಸ್ಮಿತಾಸ್ ಮಾಜಿ ಕ್ಯಾಂಟ್ಸ್ಗೆ ನಿಮಗೆಲ್ಲರಿಗೂ ಸ್ವಾಗತ ನೋಡಿ ಇವತ್ತು ನಾನು ನಿಮಗೆ ಸಂಕಷ್ಟದ ಚತುರ್ಥಿಯ ಪೂಜೆಯ ವಿಧಾನವನ್ನು ತಿಳಿಸ್ಕೊಡ್ತಾ ಇದ್ದೇನೆ ಈ ಬಾರಿ ಬಂದಿರುವಂಥ ಸಂಕಷ್ಟದ ಚತುರ್ಥಿಯು ಬಾಲಚಂದ್ರ ಸಂಕಷ್ಟದ ಚತುರ್ಥಿಯಾಗಿರುತ್ತದೆ ಇದು ತುಂಬ ವಿಶೇಷವಾದದ್ದು ಪಾಲ್ಗುಣ ಮಾಸ ಕೃಷ್ಣ ಪಕ್ಷ ಚತುರ್ಥಿ ತಿಥಿ ಎಂದು ನಮಗೆ ಇಪ್ಪತ್ತೆಂಟನೇ ತಾರೀಕು ಗುರುವಾರ ಸಾಯಂಕಾಲ ಆರು ಗಂಟೆ ಐವತ್ತ ಏಳು ನಿಮಿಷಕ್ಕೆ ಪ್ರಾರಂಭವಾಗಿರುವಂಥದ್ದು ಮುಕ್ತಾಯವಾಗುವಂಥದ್ದು ಇಪ್ಪತ್ತೊಂಬತ್ತನೇ ತಾರೀಕು ಶುಕ್ರವಾರ ರಾತ್ರಿ ಎಂಟು ಗಂಟೆ ಇಪ್ಪತ್ತೊಂದು ನಿಮಿಷಕ್ಕೆ ಆದರೆ ನಾವು ಚಂದ್ರೋದಯದ ಸಮಯವನ್ನು ಗಣನೆಗೆ ತೆಗೆದುಕೊಂಡು ಇಪ್ಪತ್ತೆಂಟನೇ ತಾರೀಖು ಗುರುವಾರವೇ ನಾವು ಈ ಒಂದು ಸಂಕಷ್ಟದ ಚತುರ್ಥಿನ ಆಚರಣೆ ಮಾಡಬೇಕಾಗುತ್ತದೆ ನೋಡಿ ಸಂಕಷ್ಟದ ಚತುರ್ಥಿ ಆಚರಣೆ ಮಾಡಬೇಕು ಅಂದರೆ ಮೊದಲು ನಾವು ಪೀಠದ ಸಿದ್ಧತೆ ಮಾಡ್ಕೋಬೇಕು ನಾನು ನಿಮಗೆ ಕಾಣಿಸ್ತಾ ಇರ್ಬೋದು ಅದರ ಮೇಲೆ ನಾನು ರಂಗೋಲಿ ಹಾಕಿದ್ದೇನೆ ನಿಮಗೆ ಎಷ್ಟು ಸಾಧ್ಯನೋ ಅಷ್ಟು ಮಟ್ಟಿಗೆ ಪುಟ್ಟದಾಗಿದ್ದು ಅದ್ರೂ ಸರಿಯೇ ಒಂದು ರಂಗೋಲಿಯನ್ನು ಹಾಕಿ ಅದರ ಮೇಲೆ ನಾವು ಗಣೇಶನ ಪ್ರತಿಷ್ಠಾಪನೆ ಮಾಡಿಕೊಂಡು ಪೂಜೆ ಮಾಡಿಕೊಳ್ಳುವುದು ಒಳ್ಳೆಯದು ಅದರಲ್ಲಿ ಈ ಬಾರಿ ಬಂದಿರುವಂಥ ಬಾಲಚಂದ್ರ ಸಂಕಷ್ಟದ ಚತುರ್ಥಿಯು ಮಕ್ಕಳಿಗಂತೂ ತುಂಬಾ ವಿಶೇಷವಾಗಿ ಫಲ ಕೊಡುವಂಥದ್ದು ಹಾಗಾಗಿ ಎಲ್ಲರೂ ಕೂಡ ಆಚರಣೆ ಮಾಡಿದರೆ ಒಳ್ಳೆಯದು ನಾನು ಮೊದಲು ಗಣೇಶನ ಫೋಟೋ ಇಟ್ಟಿದ್ದೇನೆ ಗಣೇಶನ ಫೋಟೋಗೆ ಹೂವಿಂದ ಅಲಂಕಾರ ಮಾಡಿದ್ದೇನೆ ಹಾಗೆಯೇ ಒಂದು ಪ್ಲೇಟಿನ ಮೇಲೆ ಐದು ಎಕ್ಕದ ಎಲೆಯನ್ನು ಇಟ್ಟಿದ್ದೇನೆ ಅದರ ಮೇಲೆ ಒಂದು ಎಕ್ಕದ ಎಲೆ ಮೇಲೆ ನಾನು ಒಂದು ಸ್ವಸ್ತಿಕ್ ಚಿಹ್ನೆಯನ್ನು ಶ್ರೀಗಂಧದಲ್ಲಿ ಬರೆದು ಅದರ ಮೇಲೆ ಅಕ್ಷತೆಯನ್ನು ಹಾಕಿ ನಾನು ಗಣೇಶನನ್ನು ಪ್ರತಿಷ್ಠಾಪನೆ ಮಾಡಿಕೊಳ್ತಾ ಇದ್ದೇನೆ ನಿಮಗೆ ಈಗ ಎಕ್ಕದ ಎಲೆ ಸಿಗದೆ ಹೋದಾಗ ನೀವು ವಿಳೆದಲ್ಲೇನೆ ಉಪಯೋಗಿಸ್ಕೋಬಹುದು ನಿಮ್ಮ ಒಂದು ಅನುಕೂಲಕ್ಕೆ ತಕ್ಕಂತೆ ನೀವು ಪೂಜೆಯನ್ನು ಬದಲಾವಣೆ ಮಾಡಿಕೊಳ್ಳಬಹುದು ನೋಡಿ ಗಣೇಶನನ್ನು ನಾವು ಪ್ರತಿಷ್ಠಾಪನೆ ಮಾಡಿಕೊಂಡ ನಂತರದಲ್ಲಿ ಗಣೇಶನಿಗೆ ನಾವು ಮೊದಲು ಶ್ರೀಗಂಧ ಅರಿಶಿನ ಕುಂಕುಮವನ್ನು ಹಚ್ಚಿ ಪ್ರತಿಷ್ಠಾಪನೆ ಮಾಡಿಕೊಂಡು ನಂತರದಲ್ಲಿ ಹಂಗನೂಲು ಅಂತ ತೆಗೆದುಕೊಳ್ಳಿ ಅಂಗನೂಲು ಅಂತ ಬಂದಾಗ ಅದು ಐದೆಳೆ ಆಗಿರಬೇಕು ಅದನ್ನು ನಾವು ಎಡಗಡೆಯಿಂದ ಬಲಗಡೆ ಬರೋ ರೀತಿಯಲ್ಲಿ ನಾವು ಹಾಕಬೇಕಾಗುತ್ತದೆ ಇದಕ್ಕೆ ಈ ಇನ್ನೊಂದು ನಿಮಗೆ ಎಷ್ಟು ದೊಡ್ಡ ವಿಗ್ರಹ ಇರುತ್ತೋ ಅಷ್ಟು ದೊಡ್ಡದಾಗಿ ನೀವು ಸಿದ್ಧತೆ ಮಾಡ್ಕೊಳ್ಬೋದು ಅದರ ನಂತರದಲ್ಲಿ ಎಕ್ಕದ ಹೂವಿಂದ ಹಾರ ಮಾಡಿಟ್ಕೊಂಡಿದ್ದೇನೆ ಇಪ್ಪತ್ತ ಒಂದು ಎಕ್ಕದ ಹೂವಿನ ಎಕ್ಕದ ಹೂವನ್ನು ತೆಗೆದುಕೊಂಡು ಆರವನ್ನು ಸಿದ್ಧತೆ ಮಾಡ್ಕೋಬೇಕು ಅದನ್ನು ಹಾಕಿದ್ದೇನೆ ಇದು ನಿಮ್ಮ ಒಂದು ಚಾಯ್ಸ್ ಆಗಿರುತ್ತೆ ಅಂದರೆ ಸಿಕ್ಕರೆ ನೀವು ಮಾಡ್ಕೊಳ್ಳಿ ಇಲ್ಲ ಅಂತಂದರೆ ಕಡಲೆ ಕೂಡ ಆಹಾರ ಮಾಡ್ಕೋಬೋದು ಈ ರೀತಿಯಾಗಿ ನಿಮಗೆ ಯಾವುದು ಸಾಧ್ಯತೆ ಇರುತ್ತೋ ಆ ಸಮಯದಲ್ಲಿ ನಿಮಗೆ ಯಾವುದು ಒಂದು ವಸ್ತುಗಳು ಸಿಗುತ್ತೋ ಅದರಿಂದನೇ ನೀವು ಸಿದ್ಧತೆ ಮಾಡ್ಕೋಬೋದು ಇನ್ನು ಅದರ ನಂತರದ ಸಿದ್ಧತೆ ಅಂತ ಬಂದಾಗ ನಾನು ಪಂಚಮುಖಿ ದೀಪಾರಾಧನೆ ಸಿದ್ಧತೆ ಮಾಡ್ಕೊಂಡಿದ್ದೇನೆ ಹಾಗೆ ಪ್ರಸಾದ ಅಂತ ಬಂದಾಗ ಪಜ್ಜ ಪಂಚ ಕಜ್ಜಾಯ ಇಟ್ಟಿದ್ದೇನೆ ಹಾಗೆಯೇ ಹಣ್ಣು ತಾಂಬೂಲ ಅಂತ ನಾವು ಇಡಲೇಬೇಕು ಅಂದರೆ ಎಲೆ ಅಡಿಕೆ ಬಾಳೆಹಣ್ಣು ಒಂದು ತಾಂಬೂಲ ಆಮೇಲೆ ಒಂದು ಹಾಲನ್ನು ಇಟ್ಟಿದ್ದೇನೆ ಒಂದು ಸಂಕಲ್ಪ ಮಾಡಿಕೊಂಡು ಒಂದು ಕಾಯಿಯನ್ನು ಇಟ್ಟಿದ್ದೇನೆ ಆಮೇಲೆ ಹಣ್ಣುಗಳು ಎಷ್ಟು ಸಾಧ್ಯನೋ ಅಷ್ಟು ರೀತಿಯ ಹಣ್ಣುಗಳು ಇಡಬಹುದು ಇಷ್ಟು ಇಷ್ಟು ಮಟ್ಟಿಗೆ ಅಷ್ಟೇ ಸರಳವಾಗಿ ನಾನು ಇವತ್ತು ಸಿದ್ಧತೆ ಮಾಡಿಕೊಂಡಿರುವಂಥದ್ದು ಹಾಗೆ ಒಂದು ಪು ಪುಟ್ಟದ ಒಂದು ಪ್ಲೇಟನ್ನು ಇಟ್ಟಿದ್ದೇನೆ ಅದನ್ನು ನಾವು ಅರ್ಚನೆ ಮಾಡ್ಕೊಳ್ಳೋದಕ್ಕೋಸ್ಕರ ನೋಡಿ ಪೂಜೆ ಪ್ರಾರಂಭ ಮಾಡೋದಕ್ಕೂ ಮುಂಚೆ ನಾನು ದೀಪಾರಾಧನೆ ಮಾಡ್ತಾ ಇದ್ದೇನೆ ಈಗ ನೀವು ಪಂಚಮುಖಿ ದೀಪಾರಾಧನೆ ಸಿದ್ಧತೆ ಮಾಡಿಕೊಳ್ಳೋಕೆ ಆಗದೆ ಹೋದರೆ ಎರಡು ತುಪ್ಪದ ದೀಪವನ್ನು ಹಚ್ಚಿಟ್ಬಿಟ್ಟು ನೀವು ಪೂಜೆಯನ್ನು ಒಂದು ಪ್ರಾರಂಭ ಮಾಡಿಕೊಳ್ಳುವುದು ಒಳ್ಳೆಯದು ಏನೇ ಪೂಜೆ ಮಾಡಿದರೂ ಕೂಡ ಎರಡು ತುಪ್ಪದ ದೀಪ ಹಚ್ಚಿಡುವುದು ತುಂಬನೇ ಒಳ್ಳೆಯದು ನೋಡಿ ದೀಪಾರಾಧನೆ ಮಾಡಿದ ನಂತರದಲ್ಲಿ ಉದ್ಬತ್ತಿಯನ್ನು ಬೆಳಗಿ ನಂತರದ ಧೂಪವನ್ನು ಬೆಳಗಿ ಆಮೇಲೆ ನಾವು ಸಂಕಷ್ಟ ಚತುರ್ಥಿಯ ಪೂಜೆಯ ಒಂದು ಪುಸ್ತಕವನ್ನು ತೆಗೆದುಕೋಬೇಕಾಗುತ್ತದೆ ಇದು ಪ್ರತಿಯೊಂದು ಗ್ರಂಥಿಗೆ ಶಾಪಲ್ಲೂ ಸಿಗುತ್ತೆ ಈಗಾಗಲೇ ನಿಮ್ಮ ಹತ್ರ ಇದ್ದರೆ ಅದನ್ನೇ ಉಪಯೋಗಿಸ್ಕೋಬಹುದು ನಾವು ಬೆಳಗ್ಗೆ ಮೊದಲು ನಾವು ಏನು ಮಾಡಿರ್ತೀವಿ ಅಂತಂದರೆ ಬೆಳಗ್ಗೆ ಎದ್ದ ಸ್ನಾನವನ್ನು ಮಾಡಿಕೊಂಡು ಗಣೇಶನ ಬಳಿ ಒಂದು ಸಂಕಲ್ಪ ಮಾಡಿಕೊಳ್ಳಬೇಕು ನಾವು ಇವತ್ತಿನ ದಿವಸ ಉಪವಾಸ ಇದ್ದು ನಾನು ಸಂಕಷ್ಟದ ಚತುರ್ಥಿನ ಆಚರಣೆ ಮಾಡ್ತೇನೆ ಅಂತ ಒಂದು ಸಂಕಲ್ಪ ಮಾಡಿಕೊಂಡು ಗಣೇಶನ ಬಳಿ ಒಂದು ಗರಿಕೆಯನ್ನು ಇಟ್ಟು ನಮಸ್ಕಾರ ಮಾಡ್ಕೋಬೇಕು ನಂತರದಲ್ಲಿ ಸಂಜೆಯ ಸಮಯದಲ್ಲಿ ಒಂದು ಪೀಠವನ್ನು ಸಿದ್ಧತೆ ಮಾಡಿಕೊಂಡು ಒಂದು ಪುಟ್ಟದ ರಂಗೋಲೆ ಹಾಕಿ ನಾವು ಗಣೇಶನ ಪ್ರತಿಷ್ಠಾಪನೆ ಮಾಡಿಕೊಂಡು ಪೂಜೆಯನ್ನು ಪ್ರಾರಂಭ ಮಾಡ್ಕೋಬೇಕಾಗುತ್ತದೆ ಹಾಗೆಯೇ ಆದರೆ ಆದಷ್ಟು ಒಂದು ಪಂಚಾಮೃತ ಅಭಿಷೇಕ ಮಾಡಿ ನಂತರದಲ್ಲಿ ಗಣೇಶನನ್ನು ನೀವು ಹೂವಿನ ಅಲಂಕಾರ ಮಾಡಿಕೊಳ್ಳುವುದು ಒಳ್ಳೆಯದು ಪುಸ್ತಕ ಅಂತ ಬಂದಾಗ ಪುಸ್ತಕದಲ್ಲಿ ನಾವು ಏನೆಲ್ಲ ಒಂದು ಪಠಣೆ ಮಾಡಬೇಕು ಅಂತಂದ್ರೆ ಪುಸ್ತಕದಲ್ಲಿ ಕತೆ ಇರುತ್ತೆ ನಾವು ಮೊದಲು ಕಥೆಯನ್ನು ಓದಿಕೊಂಡು ನಂತರದಲ್ಲಿ ನಾವು ಅಷ್ಟೋತ್ತರ ಮಾಡ್ಕೋಬೇಕು ಈಗ ನಿಮಗೆ ಗಣೇಶನ ಅಷ್ಟೋತ್ತರ ಹೇಳ್ಕೊಳ್ಳೋದಕ್ಕೆ ಕಷ್ಟ ಆಗುತ್ತೆ ಅಥವಾ ಬರೋದಿಲ್ಲ ಅಂತ ಅನ್ನುವಂಥವರು ನೀವು ಓಂ ಗಂ ಗಣಪತಾಯ ನಮಃ ಓಂ ಗಂ ಗಣಪತಾಯ ನಮಃ ಅಂತೇಳಿ ನೂರ ಎಂಟು ಬಾರಿ ಹೇಳಿಕೊಂಡು ನೀವು ಅರ್ಚನೆಯನ್ನು ಪ್ರಾರಂಭ ಮಾಡಬೇಕಾಗುತ್ತದೆ ಅರ್ಚನೆ ಅಂತ ಬಂದಾಗ ನೀವು ಕುಂಕುಮಾರ್ಚನೆ ಮಾಡಿಕೊಂಡರೆ ಒಳ್ಳೆಯದು ಯಾಕೆ ಅಂತಂದರೆ ಈಗ ಮಕ್ಕಳಿಗೆ ಒಂದು ಪರೀಕ್ಷೆಯ ಸಮಯವಾಗಿರುತ್ತದೆ ಎಕ್ಸಾಮ್ ಸಮಯ ಇದ್ದಾಗ ಪ್ರತಿನಿತ್ಯನೂ ಎಕ್ಸಾಮ್ಗೆ ಹೋಗುವಂಥ ಸಂದರ್ಭದಲ್ಲಿ ನೀವು ಒಂದು ಏನು ಅರ್ಚನೆ ಮಾಡಿರ್ತೀರೋ ಅದೇ ಕುಂಕುಮವನ್ನು ಮಕ್ಕಳಿಗೆ ಇಟ್ಟು ಕಳಿಸೋದ್ರಿಂದ ಕೂಡ ನಿಮಗೆ ಗಣೇಶನ ಅನುಗ್ರಹ ಹೆಚ್ಚಾಗಿ ಸಿಗ್ತಾ ಹೋಗುತ್ತದೆ ಅದು ಅಲ್ಲದೆ ನಿಮಗೆ ಕುಂಕುಮ ಅರ್ಚನೆ ಮಾಡೋದಕ್ಕೆ ಆ ಒಂದು ಆಗದೆ ಹೋದಾಗ ನೀವು ಹೂವಿಂದನೂ ಅರ್ಚನೆ ಮಾಡ್ಬೋದು ಎಕ್ಕದ ಹೂವಿಂದ ಅರ್ಚನೆ ಮಾಡಬಹುದು ಕಡಲೆ ಕಾಳಿಂದ ಅರ್ಚನೆ ಮಾಡಬಹುದು ನಿಮಗೆ ಯಾವುದೆಲ್ಲ ನಿಮಗೆ ಇಷ್ಟ ಆಗುತ್ತೋ ಆ ರೀತಿಯಲ್ಲಿ ನೀವು ಅರ್ಚನೆಯನ್ನು ಮಾಡಿಕೊಳ್ಳಬಹುದು ನೋಡಿ ಅರ್ಚನೆಯಲ್ಲಾದ ನಂತರದಲ್ಲಿ ನಾವು ಏನು ದೀಪವನ್ನು ಹಚ್ಚಿಟ್ಟಿರ್ತೇವೋ ಈ ದೀಪ ನೀವು ಮೊದಲೇ ಹಚ್ಚಿಟ್ಟಾದರೂ ಹಚ್ಚಿರಬಹುದು ಅಥವಾ ಪೂಜೆಯ ಸಮಯದಲ್ಲಿ ಅಂದರೆ ಆದ ನಂತರದಲ್ಲಿ ನೀವು ದೀಪವನ್ನು ಹಚ್ಚಿಡ್ಬೋದು ಯಾಕಂದ್ರೆ ದೊಡ್ಡ ದೀಪ ಹಚ್ಚಿದ್ರೆ ತುಂಬಾ ತುರಿತಾ ಇರುತ್ತೆ ಚಿಕ್ಕದಾದ ದೀಪ ಹಚ್ಚಿದಾಗ ನೀವು ಪೂಜೆ ಪೂಜೆಯ ಮಧ್ಯದಲ್ಲೇ ಅದು ಆರಿ ಹೋಗುವಂಥ ಸಂದರ್ಭವಿರುತ್ತದೆ ಹಾಗಾಗಿ ನಿಮ್ಮ ಒಂದು ಆಯ್ಕೆ ಆಗಿರುತ್ತೆ ನೀವು ದೊಡ್ಡ ದೀಪ ಹಚ್ಚಿದ್ರೆ ತುಂಬ ಒಳ್ಳೆಯದು ಅದು ಕೊನೆವರೆಗೂ ಇರುತ್ತದೆ ನೋಡಿ ದೀಪಾರಾಧನೆ ಮಾಡಿದ ನಂತರದಲ್ಲಿ ನಾವು ಏನೊಂದು ಕಾಯಿಯನ್ನು ಸಂಕಲ್ಪ ಮಾಡಿಟ್ಟಿರ್ತೇವೋ ಆ ಕಾಯಿಯನ್ನು ಗಣೇಶನ ಬಳಿ ನಿಂತ್ಕೊಂಡು ಗಣೇಶನಲ್ಲಿ ಕೇಳ್ಕೊಳ್ಳಿ ನಿಮ್ಮ ಒಂದು ಕೋರಿಕೆ ಏನಿರುತ್ತೆ ಅದನ್ನು ಕೇಳಿಕೊಂಡು ನಂತರದಲ್ಲಿ ನೀವು ಆ ಕಾಯಿಯನ್ನು ಒಡೆದು ಆ ಕಾಯಿಯನ್ನು ಇಟ್ಟು ನೀವು ಆಮೇಲೆ ಮಂಗಳಾರತಿ ಮಾಡಬೇಕಾಗುತ್ತದೆ ಇನ್ನು ಗಣೇಶನಿಗೆ ಹೂವು ಅಂತ ಬಂದಾಗ ಕೆಂಪು ಹೂವು ಮತ್ತು ಗರಿಕೆ ಇಡೋದನ್ನ ಮರಿಬೇಡಿ ಗರಿಕೆ ಹಿಡಿದೇನೆ ನಮಗೆ ಪೂಜೆ ಸಂಪೂರ್ಣ ಆಗೋದಿಲ್ಲ ಹಾಗಾಗಿ ನೆಟ್ಟು ನಾವು ಪೂಜೆ ಮಾಡ್ಕೋಬೇಕಾಗುತ್ತದೆ ಎಕ್ಕದ ಹೂ ಆಗಿರ್ಬೋದು ಅಥವಾ ಕೆಂಪು ಹೂವು ಅಂದರೆ ಗುಲಾಬಿ ಆಗಿರ್ಬೋದು ದಾಸವಾಳ ಆಗಿರ್ಬೋದು ಯಾವುದೇ ಒಂದು ಹೂವಿಂದನು ಸರಿನ ಅಲಂಕಾರ ಮಾಡ್ಬೋದು ಅದಲ್ಲದೇ ಪ್ರಸಾದ ಅಂತ ಬಂದಾಗ ಪಂಚ ಕಜ್ಜಾಯ ಮೋದಕ ಕಡಲೆಕಾಳು ಉಸ್ಲಿ ಅಥವಾ ಹೆಸರುಬೇಳೆ ಕೋಸಂಬರಿ ಇಟ್ಟರು ಸರಿಯೇ ಯಾವುದಾದ್ರೂ ನಿಮಗೆ ನಿಮ್ಮ ಒಂದು ಸಮಯಕ್ಕೆ ಅನುಗುಣವಾಗಿ ನೀವು ಒಂದು ಪ್ರಸಾದವನ್ನು ಸಿದ್ಧತೆ ಮಾಡಿಕೊಂಡು ಗಣೇಶನಿಗೆ ಪ್ರಸಾದ ಹಿಡ್ದೇನೆ ನೀವು ಪೂಜೆಯನ್ನು ಸಂಪೂರ್ಣ ಮಾಡೋದಕ್ಕೆ ಹೋಗಬೇಡಿ ಇನ್ನು ಚಂದ್ರೋದಯದ ಸಮಯ ಅಂತ ಬಂದಾಗ ರಾತ್ರಿ ಎಂಟು ಗಂಟೆ ಐವತ್ತ ಎಂಟು ನಿಮಿಷಕ್ಕೆ ಇರುವಂಥದ್ದು ನೀವು ಮೊದಲು ಪೂಜೆ ಎಲ್ಲ ಮಾಡಿಕೊಂಡು ಮಂಗಳಾರತಿಯನ್ನು ಮಾಡಿಕೊಂಡು ನಂತರದಲ್ಲಿ ನೀವು ಚಂದ್ರೋದಯ ಸಮಯವನ್ನು ನೋಡಿಕೊಂಡು ಚಂದ್ರನ ಬಳಿ ನೀವು ಹೋಗಿ ನಮಸ್ಕಾರ ಮಾಡಿಕೊಂಡು ಅಂದರೆ ಮೊದಲು ನೀವು ಒಂದು ಒಂದು ಕಳಸವನ್ನು ತೆಗೆದುಕೊಳ್ಳಿ ಕಳಸದೊಳಗೆ ನೀರನ್ನು ಸ್ವಲ್ಪ ಒಂದು ಅಕ್ಷ ಅಕ್ಷತೆ ಮತ್ತು ಒಂದು ಹಸಿ ಹಾಲು ಅದ್ರ ಜೊತೆಲಿ ಒಂದು ಸ್ವಲ್ಪ ಮಟ್ಟಿಗೆ ಗರಿಕೆಯನ್ನು ಹಾಕಿ ನೀವು ಆ ಒಂದು ಚಂದ್ರನ ನೋಡಿಕೊಂಡು ಆರೋಗ್ಯವನ್ನು ಬಿಡ್ತಾ ನೀವು ನಿಮ್ಮ ಒಂದು ಕೋರಿಕೆಯನ್ನು ಕೇಳಿಕೊಂಡು ನಂತರದಲ್ಲಿ ನೀವು ಚಂದ್ರನಿಗೆ ಒಂದು ಅಕ್ಷತೆಯನ್ನು ಹಾಕಿ ಊದಿನ ಕಡ್ಡಿಯನ್ನು ಬೆಳಗ್ಗೆ ನಮಸ್ಕಾರ ಮಾಡಿಕೊಂಡು ಆಮೇಲೆ ಮನೆಯೊಳಗೆ ಬಂದು ಮತ್ತೊಮ್ಮೆ ಗಣೇಶನಿಗೆ ನಮಸ್ಕಾರ ಮಾಡಿಕೊಂಡು ಮತ್ತೊಮ್ಮೆ ಮಂಗಳಾರತಿಯನ್ನು ಮಾಡಿ ನಮಸ್ಕಾರ ಮಾಡಿಕೊಂಡು ಎಲ್ಲರೂ ಅಂದರೆ ಕುಟುಂಬ ಸಮೇತ ಮಂಗಳಾರತಿ ತೆಗೆದುಕೊಂಡು ಪ್ರಸಾದವನ್ನು ಸೇವನೆ ಮಾಡಿ ಆಮೇಲೆ ನೀವು ಉಪವಾಸವನ್ನು ಬಿಡಬೇಕಾಗುತ್ತದೆ ಆದರೆ ಅವತ್ತಿನ ದಿವಸ ನೀವು ಅನ್ನವನ್ನು ತಿನ್ನೋದಕ್ಕೆ ಬರೋದಿಲ್ಲ ನೀವು ಉಪವಾಸ ಇರೋದು ಕಷ್ಟ ಆಗುತ್ತೆ ಅಂದರೆ ಹಾಲು ಹಣ್ಣು ತೆಗೆದುಕೋಬೋದು ಅಥವಾ ನೀರನ್ನು ಅಷ್ಟೇ ನೀವು ತೆಗೆದುಕೊಂಡು ಉಪವಾಸವನ್ನು ಆಚರಣೆ ಮಾಡ್ಬೋದು ಇದಿಷ್ಟು ಫ್ರೆಂಡ್ಸ್ ನೀವು ಪೂಜೆ ಮಾಡಬೇಕಾಗಿರುವಂಥ ವಿಧಾನಗಳು ತುಂಬ ಸರಳವಾಗಿ ತಿಳಿಸ್ಕೊಟ್ಟಿದ್ದೇನೆ ಇವತ್ತು ಹಾಗೆ ನಾನು ಇವತ್ತು ಪೂಜೆ ವಿಧಾನ ಹೇಗಿತ್ತು ಅಂತೇಳಿ ಒಂದು ಕಮೆಂಟ್ ಮೂಲಕ ತಿಳಿಸಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮಾತ್ರ ಮರಿಬೇಡಿ ಥ್ಯಾಂಕ್ ಯು